ಸೊ ರಾಜ್ಯದಲ್ಲಿ ಸ್ಕೂಲ್ಗಳು ಕೂಡ ಬಂದಾಗೋ ಸಾಧ್ಯತೆ ಇದೆ. ಈ ಹಿಂದೆ ಇದ್ದಂತೆ 50-50 ರೂಲ್ಸ್ ಅನ್ನು ಜಾರಿಗೆ ತರೋದಕ್ಕೆ ಸರ್ಕಾರ ಚಿಂತನೆ ನಡೆಸ್ತಾ ಇದೆ. ಬೆಂಗಳೂರಿಗೆ ಪ್ರತ್ಯೇಕ ಮಾರ್ಗಸೂಚಿ ಬರೋ ನಿರೀಕ್ಷೆ ಕೂಡ ಇದೆ. ಸಂಜೆ 6:30 ಕ್ಕೆ ಹೊಸ ರೂಲ್ಸ್ಗಳೆಲ್ಲ ಫೈನಲ್ ಆಗುತ್ತೆ ಸಭೆಯಲ್ಲಿ. ರಾಜ್ಯದಲ್ಲಿ ಲಾಕ್ಡೌನ್ ಇಲ್ಲ, ಬಟ್ ಹಾಫ್ ಲಾಕ್ ಫಿಕ್ಸಾ? ಇವತ್ತು ಸಂಜೆ ಹಾಫ್ ಲಾಕ್ನ ರೂಲ್ಸ್ ಫೈನಲ್ ಆಗುತ್ತಾ, ಹಾಗಿದ್ರೆ ಸಭೆಯಲ್ಲಿ ನೋಡಬೇಕು. ಟಾಸ್ಕ್ ಫೋರ್ಸ್ ಮತ್ತೆ ತಜ್ಞರ ಜೊತೆ ಚರ್ಚಿಸಿ ಅಂತಿಮ ನಿರ್ಧಾರ ಕೈಗೊಳ್ತಾರೆ. ಇನ್ನು ಶಾಲೆಗಳ ವಿಚಾರಕ್ಕೆ ಬಂದರೆ ರಾಜ್ಯದಲ್ಲಿ ಬಂದ್ ಆಗೋ ಸಾಧ್ಯತೆಗಳೇ ಕಂಡು ಬರ್ತಾ ಇದೆ. ಸೊ ಅಲ್ಲಿಗೆ ಫುಲ್ ಲಾಕ್ಡೌನ್ ಇಲ್ಲ ಅಂದ್ರೂ ಹಾಫ್ ಲಾಕ್ನ ರೂಲ್ಸ್ಗಳು ಬರುತ್ತಾ? ಸೊ ಅದು ಯಾವ ರೀತಿ ರೂಲ್ಸ್ಗಳಿರಬಹುದು ನೋಡ್ತಾ ಹೋಗೋಣ. ಥಿಯೇಟರ್ಗಳ ವಿಚಾರಕ್ಕೆ ಬಂದರೆ ಶೇಕಡ 50% 50-50 ರೂಲ್ಸನ್ನು ಜಾರಿಗೆ ತರೋದಕ್ಕೆ ಸರ್ಕಾರ ಚಿಂತನೆಯಲ್ಲಿದೆ ಸದ್ಯಕ್ಕೆ ಈ ಹಂತದಲ್ಲಿ. ಸೊ ಅಲ್ಲಿಗೆ ಎಲ್ಲದಕ್ಕೂ ಕೂಡ ಸಂಪೂರ್ಣ ನಿರ್ಬಂಧ ಹೇರೋದ್ರ ಬದಲು 50% ಅಷ್ಟೇ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿ ಈ ಎಲ್ಲ ವಲಯಗಳಿಗೆ, ಪಬ್ಗಳಿರಬಹುದು ಅಥವಾ ಥಿಯೇಟರ್, ಈ ಎಲ್ಲ ವಲಯಗಳಿಗೆ ಸಂಬಂಧಪಟ್ಟ ಹಾಗೆ ಶೇಕಡ 50% ಮಾತ್ರ ಅವಕಾಶ. ಓವರ್ಆಲ್ ಕೆಪಾಸಿಟಿ ಏನಿದೆ ಅದರಲ್ಲಿ 50% ಆಕ್ಯುಪೆನ್ಸಿ ಅಷ್ಟೇ ಅಂತ ಹೇಳಿ ನಿಯಮವನ್ನು ಜಾರಿಗೆ ತರೋದಕ್ಕೆ ಸರ್ಕಾರ ಸದ್ಯ ಚಿಂತನೆಯಲ್ಲಿರುವಂಥದ್ದು. ಮಾಲ್ಗಳು ಕೂಡ ಅಷ್ಟೇ, ಸಮಯ ನಿಗದಿ ಮಾಡಿ ಅಂತಾನೆ ತಜ್ಞರು ಕೂಡ ಈಗಾಗಲೇ ಶಿಫಾರಸು ಮಾಡ್ತಾ ಇರೋದು ಸರ್ಕಾರಕ್ಕೆ. 6:00 AM ಮಧ್ಯಾಹ್ನ 1:00 AM ಅವಕಾಶ ಮಾಡಿಕೊಡಿ ಸಾಕು ಅಂತ. ಸೊ ಬಹುತೇಕ ಹಾಫ್ ಲಾಕ್ನಲ್ಲೂ ಕೂಡ ಅದೇ ನಿಯಮಕ್ಕೆ ಮೊರೆ ಹೋಗೋ ಸಾಧ್ಯತೆ ಇದೆ ಸರ್ಕಾರ. ಸ್ಕೂಲ್ಗಳು ಬಂದಾಗೋ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅಥವಾ ದಿನ ಬಿಟ್ಟು ದಿನ ಆಲ್ಟರ್ನೇಟ್ ಡೇಸ್ ತರಗತಿಗಳನ್ನು ನಡೆಸಿಕೊಳ್ಳೋ ಹಾಗೆ ವ್ಯವಸ್ಥೆ ಮಾಡಿಕೊಳ್ಳಿ ಅಂತ ಕೂಡ ಸರ್ಕಾರ ಆದೇಶವನ್ನು ಹೊರಡಿಸಬಹುದು ರಾಜ್ಯದಲ್ಲಿ. ಸೊ ಹಾಫ್ ಲಾಕ್ನ ನಿಯಮ ಅಂತ ಹೇಳಿದ್ರೆ ಸ್ಕೂಲ್ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಇನ್ನು ಮೆಟ್ರೋ ಓಡಾಟಕ್ಕೆ ಸಂಬಂಧಪಟ್ಟ ಹಾಗೆ ಮೆಟ್ರೋ ಟ್ರೈನ್ಗಳ ಸಂಖ್ಯೆ ಕಡಿಮೆ ಆಗಬಹುದು, ಮತ್ತು 50% ಅಷ್ಟೇ ಅವಕಾಶ ಅಂತ ಹೇಳಿ ಪ್ರಯಾಣಿಕರ ಸಂಖ್ಯೆ ಕೂಡ ಆ ಮೂಲಕ ಕಡಿತಗೊಳಿಸಲಿಕ್ಕೆ ನಿಯಮಗಳು ಬರಬಹುದು ಎಲ್ಲ ವಲಯಗಳಿಗೂ ಕೂಡ. ಇನ್ನು ಮನರಂಜನಾ ಕ್ಲಬ್ಗಳು, ಅದಕ್ಕೂ ಕೂಡ ಈ ಪಬ್ಬು ಕ್ಲಬ್ಗಳಿಗೆ ಏನು 50% ನಿಯಮ ಹೇರಲಾಗುತ್ತೆ, ಅದೇ ರೀತಿ ಸಲೂನ್ಗಳು ಮತ್ತು ಪಾರ್ಲರ್ಗಳು ಎಲ್ಲದಕ್ಕೂ ಅನ್ವಯ ಆಗೋ ಹಾಗೆ 50% ಆಕ್ಯುಪೆನ್ಸಿಗೆ ಅಷ್ಟೇ ಅವಕಾಶ, ಅದಕ್ಕೆ ಮೀರಿ ಕಾರ್ಯನಿರ್ವಹಿಸೋ ಹಾಗಿಲ್ಲ ಅನ್ನುವಂಥ ನಿಯಮಗಳನ್ನು ಜಾರಿಗೆ ತರುವಂಥ ಚಿಂತನೆಯಲ್ಲಿ ಸದ್ಯ ರಾಜ್ಯ ಸರ್ಕಾರ ಇರುವಂಥದ್ದು. ಇದೆಲ್ಲ ಹಾಫ್ ಲಾಕ್ನ ನಿಯಮಗಳಾಗುತ್ತೆ ಇದು ಜಾರಿಗೆ ಬಂದರೆ. ಇನ್ನು ಶಾಪಿಂಗ್ ಕಾಂಪ್ಲೆಕ್ಸ್ಗಳಿಗೂ ಕೂಡ ಅಷ್ಟೇ, ಮಾಲ್ಗಳ ಮಾದರಿಯಲ್ಲೇ 6:00 AM ಮಧ್ಯಾಹ್ನ 1:00 AM ಅಂತ. ಮದುವೆಗೆ 100-200 ಮಂದಿಗೆ ಅಷ್ಟೇ ಅವಕಾಶ, ಅದಕ್ಕಿಂತ ಹೆಚ್ಚಿಗೆ ಬೇಡ ಅಂತ ಮಿತಿ ಹೇರಬಹುದು. ಸಭೆ ಸಮಾರಂಭಗಳಿಗೂ ಕೂಡ ಅಷ್ಟೇ, 100-200 ಮಂದಿ ಅಷ್ಟೇ ಸೀಮಿತ. ದೇವಸ್ಥಾನಗಳಿಗೂ ಕೂಡ ನಿರ್ಬಂಧ ಹೇರಬಹುದು ಹಾಫ್ ಲಾಕ್ನ ನಿಯಮಗಳು ಜಾರಿಗೆ ಬರ್ತಿದ್ದ ಹಾಗೆ. ದೇವಸ್ಥಾನಗಳ ಜೊತೆಗೆ ಇನ್ನುಳಿದ ಹಾಗೆ ಮಸೀದಿ ಇರಬಹುದು ಅಥವಾ ಚರ್ಚ್ಗಳಿರಬಹುದು ಎಲ್ಲದಕ್ಕೂ ಕೂಡ ಅನ್ವಯ ಆಗೋ ಹಾಗೆ, ಈಗ ದೇವಸ್ಥಾನ, ಮಸೀದಿ, ಚರ್ಚು, ಪ್ರಾರ್ಥನಾ ಮಂದಿರಗಳು ಎಲ್ಲದಕ್ಕೂ ಅನ್ವಯಿಸೋ ಹಾಗೆ ಹಾಫ್ ಲಾಕ್ನ ನಿಯಮಗಳಲ್ಲಿ ನಿರ್ಬಂಧ ಬರಬಹುದು. ಪಾರ್ಕ್ಗಳಿಗೂ ಕೂಡ ಅಷ್ಟೇ, ಸಂಪೂರ್ಣ ನಿರ್ಬಂಧ ಹೇರೋ ಸಾಧ್ಯತೆ ಇದೆ. ಇನ್ನು ಮಾರುಕಟ್ಟೆಗಳು ಬಹಳ ಡೇಂಜರ್ ಅನಿಸುವಂಥದ್ದು, ಅದಕ್ಕೂ ನಿರ್ಬಂಧ ಬರಬಹುದು. ನೋಡೋಣ ಈಗ ಎಕ್ಸ್ಪರ್ಟ್ಸ್ ಈಗಿರುವಂತಹದ್ದು ಮತ್ತು ಮುಂದೆ ಈ ಟ್ರೆಂಡ್ ಹೆಂಗಿರುತ್ತೆ ಅನ್ನುವಂಥದ್ದು ಅವ್ರದ್ದು ಏನೋ ಒಂದು ಕ್ಯಾಲ್ಕುಲೇಷನ್ ಇದೆ, ಅವೆಲ್ಲ ಅದರ ಅನುಗುಣವಾಗಿ ನಾವು ಮಾಡಬೇಕು. ಆದರೆ ಒಂದು ಮಾತು ಹೇಳಕ್ಕೆ ಇಚ್ಛಪಡ್ತೇನೆ, ಈ ಎರಡು ಅಲೆಗಳ ಹಿನ್ನೆಲೆಯಲ್ಲಿ ಆರ್ಥಿಕವಾಗಿ ಭಾಳಷ್ಟು ಹಿಂಜರಿತಾಗಿತ್ತು, ಈಗ ಆರ್ಥಿಕ ಸುಧಾರಣೆ ಆಗ್ತಾಯಿದೆ. ಇವತ್ತು ಆರ್ಥಿಕತೆ ಚಟುವಟಿಕೆಗಳು ಕೂಡ ನಡೀಬೇಕು ಮತ್ತು ಸುರಕ್ಷತೆಯ ಕ್ರಮಗಳನ್ನು ಕೂಡ ತೆಗೆದುಕೊಳ್ಬೇಕು, ಈ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಚಿಂತನೆ ಇದೆ. ನೋಡೋಣ ಈ ಎಕ್ಸ್ಪರ್ಟ್ಸ್ ಎಲ್ಲ ಏನು ಹೇಳ್ತಾರೆ ನೋಡ್ಕೊಂಡು ತೀರ್ಮಾನ ಮಾಡಿ. ನಮ್ಮ ಎರಡು ರಾಜ್ಯಗಳ ಮಹಾರಾಷ್ಟ್ರ ಮತ್ತು ಕೇರಳ ಗಡಿ ಇರುವಂಥದ್ದು, ಹಲವಾರು ವ್ಯವಹಾರ ಪ್ರತಿನಿತ್ಯ ಇರೋದ್ರಿಂದ ಇದರ ಬಗ್ಗೆ ನಾವು ಕಟ್ಟೆಚ್ಚರ ವಹಿಸಬೇಕಾಗಿದೆ. ಈಗಾಗಲೇ ಗಡಿಗಳನ್ನು ನಾವು ಬಿಗಿ ಮಾಡಿದ್ದೇವೆ, ಭದ್ರತೆಯಿಂದ ಮಾಡಿದ್ದೇವೆ. ಎರಡು ಟೆಸ್ಟ್ ಆಗಬೇಕು ಮತ್ತು RT-PCR ಕಂಪಲ್ಸರಿ ಟೆಸ್ಟ್ ಆಗಬೇಕಂತ ಎಲ್ಲವನ್ನು ಕೂಡ ಮಾಡಿದೆ. ಆದಾಗ್ಯೂ ಕೂಡ ಇನ್ನಷ್ಟು ಕಟ್ಟೆಚ್ಚರ ವಹಿಸುವಂಥ ಅವಶ್ಯಕತೆ ಇದೆ ಅಂತ ನನ್ನ ಭಾವನೆ. ಅಲ್ಲದೆ ನಮ್ಮ ಕರ್ನಾಟಕದಲ್ಲೂ ಕೂಡ ಕಳೆದ ಒಂದು ವಾರದಿಂದ ಕೋವಿಡ್ ಹೆಚ್ಚಾಗ್ತಾ ಇದೆ ಮತ್ತು ಒಮಿಕ್ರಾನ್ ಸಂಖ್ಯೆಯು ಕೂಡ ಹೆಚ್ಚಾಗ್ತಿರುವ ಹಿನ್ನೆಲೆಯಲ್ಲಿ ಎಕ್ಸ್ಪರ್ಟ್ಸ್ ಅವರ ಮಾರ್ಗದರ್ಶನವನ್ನು ಪಡ್ಕೊಂಡು ಬರುವಂಥ ದಿನಗಳಲ್ಲಿ ನಾವು ಒಂದು ಸುದೀರ್ಘವಾದಂಥ ಪ್ಲಾನ್ ಮಾಡಬೇಕಾಗಿದೆ. ಇಲ್ಲ ಕೆಲವು ಏನಾಗಿದೆ ನಿಮಗೆಲ್ಲ ಗೊತ್ತಿದೆ, ಮಹಾರಾಷ್ಟ್ರ ಮತ್ತು ಕೇರಳದಲ್ಲಿ ವ್ಯಾಪಕವಾಗಿರುವಂಥ ಗಡಿ ಲೆಂತ್ ಇದೆ.
ಅದಕ್ಕೆ ಕೆಲವು ಮೇನ್ ಚೆಕ್ ಪೋಸ್ಟಲ್ಲಿ ತಪಾಸಣೆ ಆಗ್ತಾ ಇದೆ ಇನ್ನು ಕೆಲವು ಹಳ್ಳಿಗಳ ಮಟ್ಟದಲ್ಲಿ ಸಂಪರ್ಕ ಇದೆ ಅದಕ್ಕೆ ನಾನು ಇವತ್ತು ಸೂಚನೆ ಕೊಡುವನಿದ್ದೇನೆ ಯಾವ್ಯಾವ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಆ ಥರ ಸಂಪರ್ಕ ಇದೆ ಆ ಪೊಲೀಸ್ ಸ್ಟೇಷನ್ನ ಹೊಣೆಗಾರಿಕೆ ಮಾಡಿ ಅಲ್ಲಿ ಮೆನ್ನನ್ನು ಹಾಕಿ ಇವನ್ನ ಸಣ್ಣ ಒಂದು ನೇರ ಸಂಪರ್ಕ ಎಲ್ಲೆಲ್ಲಿದೆ ಅಲ್ಲಿ ಒಂದು ಮೆನ್ ಇರುವಂಥ ಒಂದು ಚೆಕ್ ಪೋಸ್ಟ್ಗಳನ್ನು ಮಾಡೋದಕ್ಕೆ ಇನ್ನಷ್ಟು ಹೆಚ್ಚಿಗೆ ಮಾಡೋದಕ್ಕೆ ಸೂಚನೆಯನ್ನು ಇವತ್ತಿನ ಸಭೆಯಲ್ಲಿ ಎಲ್ಲ ಚರ್ಚೆ ಮಾಡಿ ತೆಗೆದುಕೊಳ್ಳಿ.